ನಮಸ್ತೆ ಗೆಳೆಯರೆ ಸಾವಿಗೆ ಮುನ್ನವೇ ಸತ್ತವರಿಗೆ ಮುಕ್ತರು ಎನ್ನುತ್ತಾರೆ ಆ ಸಾವಿಗೆ ಮುನ್ನ ಸಾಯುವ ಕ್ರಿಯೆಗೆ ಸಮಾಧಿ ಎನ್ನುತ್ತಾರೆ ಅವರಿಗೆ ಹೆಸರಿನ ಮೋಹ ಸತ್ತು ಹೋಗಿರುತ್ತದೆ ಆ ವೀರನೇ ಹೆಸರಲ್ಲೇ ಸಾವನ್ನು ಹೊತ್ತ ಸಾವರ್ಕರ್ ಆತ ವರ್ಕೌಟ್ ಮಾಡುತ್ತಿದ್ದು ಜಿಮ್ ಅಲ್ಲಿ ಅಲ್ಲ ಸಾವಿನೊಡನೆ ಅದಕ್ಕೆ ಆ ಹೆಸರು ಇಟ್ಟದ್ದಲ್ಲ ಜನ್ಮತಃ ಬಳುವಳಿಯಾಗಿ ಬಂದದ್ದು ಸಾವರ್ಕರ್ ಆತನೊಡನೆ ಸೆಣಸಿ ಸೆಣಸಿ ಸಾವೇ ಸತ್ತು ಹೋಗಿತ್ತು ಒಂದು ಕೆಟ್ಟ ಕನಸು ಬಂದರೆ ತಡೆಯಲಾಗುವುದಿಲ್ಲ ನಮಗೆ ಆತ ಬದುಕಿದ್ದೆಲ್ಲ ಕೆಟ್ಟ ನನಸಲ್ಲೇ ಒಂದು ಪತ್ರ ಬರೆಯಲು ಪೆನ್ನು ಪೇಪರ್ ಟೇಬಲ್ ಚೇರು ಎಸಿ ರೂಮ್ ಕಾಫಿ ಇಲ್ಲದಿದ್ದರೆ ಆಗದು ನಮಗೆ ಆತ ಅಂಡಮಾನ್ ಜೈಲಿನ ಗೋಡೆಗಳ ಮೇಲೆ ಚೂಪಾದ ಮೊಳೆಗಳನ್ನು ಬಳಸಿ ಬರೆದದ್ದು ಗ್ರಂಥವೇ ಆಯಿತು ಇಷ್ಟೆಲ್ಲ ಹೇಳುತ್ತಿದ್ದೀಯಲ್ಲ ಅಹೋರಾತ್ರ ಆತನ ಬಗ್ಗೆ ಎಲ್ಲಿ ಓದಿದ್ದೀಯ ಅಹೋರಾತ್ರ ಎಂದು ನೀವು ಕೇಳಬಹುದು ಹೇಳುವೆ ಕೇಳಿ ಆ ಸತ್ಯಕತೆಯನ್ನು ಅಹೋರಾತ್ರ ಮುಂಬೈಗೆ ಹೋದದ್ದು ಒಂದು ಭಗವಾನು ಸಂಧಾನವೇ ಸರಿ ಬಯಸಿ ಹೋದದ್ದಲ್ಲ ಅಲ್ಲಿಯೇ ಇರಲೆಂದು ನಿರ್ಧರಿಸಿಯೂ ಇಲ್ಲ ಆಗ ಇವನ ವಯಸ್ಸು ಸುಮಾರು ಇಪ್ಪತ್ತೆಂಟು ವರ್ಷ ಶಿವರಾಮು ವಿರಚಿತ ಆತ್ಮಾಹುತಿ ಇವನು ಓದಿದ್ದು ಹದಿನಾಲ್ಕನೆಯ ವಯಸ್ಸಿಗೆ ಸಾವರ್ಕರ್ ಕುರಿತಾದದ್ದು ಎಂಟನೆಯ ತರಗತಿಯಲ್ಲಿದ್ದಾಗ ಅಷ್ಟೇ ಅಲ್ಲ ಇವನು ಕಳಸಾಪುರದ ಹುಡುಗರು ಓದಿದ್ದ ಗಾಂಧೀಜಿಯ ಆತ್ಮಕಥೆಯೂ ಓದಿದ್ದ ಮೈನ್ ಕೆಂಪ್ ಹಿಟ್ಲರ್ನ ಬರಹ ಕೂಡ ಓದಿದ್ದ ಚಿಕ್ಕಪ್ಪ ತಂದುಕೊಟ್ಟಿದ್ದ ಸುಮಾರು ನೂರಾರು ದೇಶಭಕ್ತರ ಜೀವನ ಗಾಥೆಗಳನ್ನು ಕಾಮಿಕ್ಸ್ನಲ್ಲೂ ಭಾರತ ಭಾರತಿ ಸೀರೀಸಲ್ಲೂ ಓದಿದ್ದ ತಿಲಕರೆಂದರೆ ಅಪಾರ ಗೌರವ ಕೂಡ ಇತ್ತು ತಾತನಿಂದ ರಾಮಾಯಣ ಮಹಾಭಾರತ ಶಿವಾಜಿಯ ಸಾಹಸಗಳು ಅಮ್ಮನಿಂದ ಚಂದಮಾಮ ಕಥೆಗಳು ಇವನಿಗೆ ಬಳುವಳಿಯಾದವು ತಾತ ಗಾಂಧೀಜಿಯೊಡನಾಡಿ ಸತ್ಯಾಗ್ರಹಿಯಾಗಿ ಮಹಾತ್ಮನ ಕತೆಗಳನ್ನು ಆರನೆಯ ವಯಸ್ಸಿಗೆ ಕಲಿಸಿಬಿಟ್ಟಿದ್ದರು ಯಾರು ಬಂದರೂ ನಮ್ಮ ಬಾಬುಗೆ ಗಾಂಧೀಜಿ ಬಗ್ಗೆ ಏನು ಬೇಕಾದರೂ ಕೇಳಿ ಎಂದು ಸವಾಲು ಮಾಡುತ್ತಿದ್ದರು ಸಹಜವಾಗಿ ಎಲ್ಲರೂ ಕೇಳುತ್ತಿದ್ದ ಪ್ರಶ್ನೆ ಗಾಂಧಿಯನ್ನು ಕೊಂದವರ್ಯಾರು ಎಂದು ಆಗ ಇವನು ತಟ್ಟಂತ ನಥುರಾಮ್ ಗೂಡ್ಸೆ ಎನ್ನುತ್ತಿದ್ದಂತೆ ಅವರೆಲ್ಲ ಕರತಾಡನ ಮಾಡುತ್ತಿದ್ದರು ಇಂತಹ ವಾತಾವರಣದಲ್ಲಿ ಬೆಳೆದವ ಅಹೋರಾತ್ರ ಮುಂಬೈನ ಬಾಬುಲ್ನಾಥ್ ದೇಗುಲಕ್ಕೆ ಹೋದಾಗ ಆ ಮಂದಿರದ ಪಕ್ಕದ ಗಾಂಧೀಜಿ ನೆಲೆಸಿದ್ದ ಮನೆ ಮಣಿಭವನ್ ಕಡೆ ಅಹೋರಾತ್ರನ ಮನಸೆಳೆಯುವುದು ಅಲ್ಲಿ ನಡೆದ ದೃಶ್ಯಾವಳಿಗಳು ಅಂಬೇಡ್ಕರರು ಗಾಂಧೀಜಿಯನ್ನು ಸಂಧಿಸಿದ ಸ್ಥಳ ಅವರಿಬ್ಬರ ಮಾತುಕತೆ ಕಣ್ಣಿಗೆ ಕಟ್ಟುವಂತೆ ಭಾವನೆತ್ರಗಳಿಂದ ನೋಡುವುದು ಗಿರ್ಗಾವಲ್ಲಿ ಓಡಾಡುವಾಗ ಗಾಂಧೀಜಿ ಮಗನೊಡನೆ ನಡೆದಾಡುವ ದೃಶ್ಯ ಕಾಣುವುದು ಚೌಪಾಟಿಯಲ್ಲಿ ತಿಲಕರ ಪಾರ್ಥಿವ ದೇಹ ಯಾತ್ರೆಗೆ ಜನಸಾಗರ ಸೇರಿರುವುದು ಕಂಡು ಗಾಂಧೀಜಿ ಅಚ್ಚರಿಯಾಗುವುದು ದಾದರ್ನ ಅಂಬೇಡ್ಕರ್ ಮನೆ ಚೈತ್ಯಭೂಮಿ ಸಿದ್ಧಾರ್ಥ ಕಾಲೇಜಿನ ಬಳಿ ಅಪ್ಪನೊಡನೆ ಬಾಲಕ ಅಂಬೇಡ್ಕರ್ ರವರು ಪರೀಕ್ಷೆಗೆ ಓದುವ ದೃಶ್ಯ ತಿಲಕರಿಗೆ ಶಿಕ್ಷೆ ವಿಧಿಸಿದ ಕೋರ್ಟು ಅವರು ವಾದಿಸುವ ದೃಶ್ಯ ಕಾಣುವಂತಾಗುವುದು ಚಾಪೇಕರ್ ಬ್ರದರ್ಸ್ ನೇಣಿಗೆ ಮುನ್ನ ಭಗವದ್ಗೀತಾ ಪುಸ್ತಕಕ್ಕೆ ತಿಲಕರ ಸಹಿ ಕೇಳುವುದು ಕಣ್ಣು ತುಂಬಿ ಬಂದ ತಿಲಕರು ಪ್ರಭಾದೇವಿಯ ಬಳಿ ಸಾವರ್ಕರ್ ಮನೆ ಅಲ್ಲಿ ಸಾವರ್ಕರ್ ಗೋವಿಗೆ ಬಾಳೆಹಣ್ಣು ತಿನ್ನಿಸುವ ದೃಶ್ಯ ಹೀಗೆ ಪುಸ್ತಕದಲ್ಲಿ ಓದಿದ್ದು ಕೇಳಿದ್ದು ಎಲ್ಲ ವಿಷಯಗಳ ದೃಶ್ಯಾವಳಿ ಆಯಾ ಸ್ಥಳಗಳಲ್ಲಿ ಕಣ್ಣ ಮುಂದೆ ಹಾದು ಹೋಗುತ್ತಿತ್ತು ಅಂತಹ ಮುಂಬಯ್ಯದು ಜ್ಯೋತಿಷಿಯಾಗಿ ಅನೇಕ ರಾಜಕಾರಣಿಗಳು ದೇಶದಲ್ಲೇ ಐಶ್ವರ್ಯವಂತ ವ್ಯಾಪಾರಿಗಳು ಸಿನಿಮಾ ನಟರು ತಮ್ಮ ಮನೆಗೆ ಕರೆದುಕೊಂಡು ಹೋದರೂ ಎಲ್ಲೂ ಉದ್ವಿಗ್ನನಾಗದ ಅಹೋರಾತ್ರ ಈ ಮಹಾಪುರುಷರ ಕಾಲ ಧೂಳು ತಗುಲಿರುವ ನೆಲ ಕಂಡರೆ ರೋಮಾಂಚಿತನಾಗುತ್ತಿದ್ದ ಒಬ್ಬ ವ್ಯಾಪಾರಿ ಪದೇ ಪದೇ ಕರೆದರೂ ಅವರ ಮನೆಗೆ ವರ್ಷಗಟ್ಟಲೆ ಹೋಗದ ಅಹೋರಾತ್ರನಿಗೆ ಒಂದು ದಿನ ಅಂಬೇಡ್ಕರ್ ಬಗ್ಗೆ ಮಾತನಾಡುವಾಗ ಆತ ಹೇಳಿದ ಅಂಬೇಡ್ಕರ್ ಅನುಯಾಯಿಗಳೊಂದಿಗೆ ಮಂದಿರ ಪ್ರವೇಶಕ್ಕಾಗಿ ಹೋರಾಡಿದ ದೇಗುಲ ನಮ್ಮ ಮನೆಯ ಕೆಳಗೆ ಇದೆ ಎಂದದ್ದೇ ತಡ ಅಂದೇ ಆ ಮಂದಿರಕ್ಕೆ ಹೋಗಿ ಅಲ್ಲಿ ಅಂಬೇಡ್ಕರರ ಸಾಧನೆಯನ್ನು ಸಂಕಲ್ಪವನ್ನು ಧೈರ್ಯವನ್ನು ಮೆಲುಕು ಹಾಕುತ್ತಾ ಅಲ್ಲಿಯೇ ಅರ್ಧ ದಿನ ಕಳೆದು ಬಿಟ್ಟಿದ್ದ ಹೋರಾತ್ರ ಹಾಗೆಯೇ ಆ ವ್ಯಾಪಾರಿಯ ಮನೆಗೂ ಹೋಗಿದ್ದ ಹೋರಾತ್ರ ಅವರು ಹೇಳಿದರು ನಾವು ದಿನವೂ ಈ ಮಂದಿರದ ಮುಂದೆ ಹಾದು ಹೋಗುತ್ತೇವೆ ಆದರೆ ಇಂದು ನಿಮ್ಮಿಂದ ಈ ಕತೆ ಕೇಳಿ ದಿನವೂ ಒಳಗೆ ಹೋಗಿ ನೀವು ಅನುಭವಿಸಿದ ಭಾವ ಸುಖವನ್ನು ನಾವು ಅನುಭವಿಸಬೇಕು ಎಂದಿದ್ದರು ಮಹಾಪುರುಷರ ಧ್ಯೇಯಗಳು ಹಲವು ಇರಬಹುದು ಆದರೆ ತ್ಯಾಗಗಳಿಗೆ ಗೌರವ ಸಲ್ಲಲೇಬೇಕು ತ್ಯಾಗವಿಲ್ಲದೆ ಯಾವ ರಾಷ್ಟ್ರಪುರುಷರಿಗೂ ಜನಪ್ರೇಮ ಸಿಗುವುದಿಲ್ಲ ಅಲ್ಲವೇ ನಾಥುರಾಮ್ ಗೂಡ್ಸೆ ಸರಿ ಗಾಂಧೀಜಿ ತಪ್ಪು ಎಂದು ವಾದಿಸುವವರೂ ತಪ್ಪೆ ಅಧ್ಯಯನವಿಲ್ಲದೆ ಅದರ ವಿರುದ್ಧ ಮಾತನಾಡುವುದು ಒಳಿತಲ್ಲ ಎಂಬುದು ನಾವು ಅರಿಯಬೇಕಿದೆ ಕೃತ್ಯಗಳು ಕಾನೂನಿನ ವಿರುದ್ಧ ನಡೆದಾಗ ದೇಶದ ಏಳಿಗೆಯಾಗಲಾರದು ಅಲ್ಲವೇ ಸಾಮೂಹಿಕವಾಗಿ ಗುಂಪು ಸೇರಿ ಕೊಲೆ ಮಾಡುವುದು ಕಾನೂನನ್ನು ಕೈಗೆ ತೆಗೆದುಕೊಳ್ಳುವುದು ತಪ್ಪು ಎಂದು ಅಂಬೇಡ್ಕರರು ಹೇಳಿದ್ದಾರಲ್ಲವೇ ಹಾಗಾಗಿ ಗಾಂಧೀಜಿ ಹತ್ಯೆ ಖಂಡನೀಯವಾಗಿತ್ತು ಗೋಡ್ಸೆಯ ಕೃತ್ಯ ಸರ್ವಕಾಲಿಕವಾಗಿ ತಪ್ಪೇ ಆಗುತ್ತದೆ ಹಾಗೆಯೇ ಭಾರತದ ಇಬ್ಬಾಗವಾಗುವಲ್ಲಿ ಸಾಮೂಹಿಕ ಹತ್ಯೆಗಳು ಅತ್ಯಾಚಾರಗಳು ಎರಡೂ ಕಡೆ ನಡೆದದ್ದು ಕಾನೂನು ವಿರುದ್ಧವೇ ಮುಗ್ಧ ಜನರ ಮಾರಣ ಹೋಮ ಆಯಿತು ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ನಡೆದ ಘೋರ ಅತ್ಯಾಚಾರ ಅಕ್ಷಮ್ಯ ಅಪರಾಧವಲ್ಲವೇ ಆದುದರಿಂದ ಆ ಕೃತ್ಯಕ್ಕೂ ಕಾರಣವಾದ ಆ ಇಬ್ಬಾಗಕ್ಕೆ ಅನೇಕ ನಾಯಕರು ಪರೋಕ್ಷ ಹೊಣೆಯಾದರು ಅವರೆಲ್ಲ ಕನಸಲ್ಲೂ ಎಣಿಸಿರಲಿಲ್ಲ ಇಷ್ಟು ಕ್ರೌರ್ಯವಾಗುವುದೆಂದು ಈ ಕ್ರೌರ್ಯಕ್ಕೆ ಅಂತ್ಯ ಹಾಡುವ ಉದ್ದೇಶ ತಾನು ಮಾಡಿದ ಈ ಕ್ರೌರ್ಯ ಮೂಲದ ಹತ್ಯೆ ಎಂಬುದು ನಾಥೂರಾಮನ ಹೇಳಿಕೆಯ ಮುಖ್ಯಾಂಶ ನಾಥೂರಾಮನ ಸಮೇತ ಎಲ್ಲ ನಾಯಕರೂ ಸಾಯಲು ಸಿದ್ಧರಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರೇ ಅವರವರ ಹಾದಿ ಬೇರೆ ಅಷ್ಟೇ ಹೀಗೆಲ್ಲ ದೇಶಭಕ್ತರ ಪಾದ ಧೂಳಿನ ಹುಡುಕಾಟದಲ್ಲಿದ್ದ ಆ ಹೋರಾತ್ರನಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸುಮಾರು ತೊಂಬತ್ತೆರಡು ವರ್ಷದ ಆರೂ ಕಾಲು ಅಡಿ ಎತ್ತರದ ಬಿಳಿ ಮೈ ಬಣ್ಣದ ಕನ್ನಡಕ ಹಾಕದ ತೇಜಸ್ವಿ ಕಣ್ಣುಗಳುಳ್ಳ ದಿಟ್ಟ ಗರಡಿ ದೇಹದ ವ್ಯಕ್ತಿಯ ಭೇಟಿಯಾಗುತ್ತದೆ ಹೇಗೆಂದರೆ ಆತನಿಗೆ ಪ್ರತಿದಿನವೂ ಅನ್ನ ಕೊಡುತ್ತಿದ್ದ ಮನೆಯವರು ಅಹೋರಾತ್ರನಲ್ಲಿ ಜ್ಯೋತಿಷ್ಯಕ್ಕಾಗಿ ಬಂದಿದ್ದಾಗ ಆ ವ್ಯಕ್ತಿಯ ಕುರಿತು ಮಾತು ಬರುತ್ತದೆ ಮಾರನೆಯ ದಿನ ಅವರು ಕೂಡ ಆ ವ್ಯಕ್ತಿಯಲ್ಲಿ ಅಹೋರಾತ್ರನ ಬಗ್ಗೆ ಮಾತನಾಡಿದಾಗ ಆ ವ್ಯಕ್ತಿ ಅಹೋರಾತ್ರನನ್ನು ಮಾತನಾಡಬಯಸಿದಾಗ ಅಹೋರಾತ್ರನಿಗೆ ಹಬ್ಬವೇ ಆದಂತಾಯಿತು ಅವರಿಗೆ ಮಹಾರಾಷ್ಟ್ರ ಸರ್ಕಾರ ಐದು ಸಾವಿರ ವೇತನ ಕೊಡುತ್ತಿತ್ತು ಅವರ ವಯಸ್ಸು ನೋಡಿ ಅವರು ಬರುವುದು ಬೇಡ ಎಂದು ಅವರಲ್ಲೇ ಹೋಗುವ ನಿರ್ಧಾರ ಮಾಡಿ ಅಲ್ಲಿ ಹೋದಾಗ ಅವರು ನಾಲ್ಕನೆಯ ಮಹಡಿಯಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ವಾಸಿಸುತ್ತಿದ್ದರು ಅತಿ ಸ್ವಚ್ಛವಾದ ರೂಮು ಅಗರಬತ್ತಿಯ ಸುಗಂಧ ಆರಂಭದಲ್ಲೇ ಕೊನೆಯಾಗುವ ಕೋಣೆಯ ಎದುರುಗೋಡೆಯ ಮೇಲೆ ಕತ್ತೆಯ ಫೋಟೋ ನೇತು ಹಾಕಿತ್ತು ಅದಕ್ಕೆ ತಾಜಾ ಹೂವಿನ ಹಾರ ಹಾಕಿತ್ತು ಬಾಪಾ ನಟೇಶ ಕುಳಿತುಕೋ ಬಾಯಾರಿಕೆ ಬೇಕಾ ಎಂದು ಅಚ್ಚ ಕನ್ನಡದಲ್ಲಿ ಮಾತನಾಡಿದ ಅವರು ಕಾರವಾರದ ಕನ್ನಡಿಗರಂತೆ ಬೆನ್ನು ಮೂಳೆಯೂ ಭಾಗದ ನೇರ ಕುಳಿತಿದ್ದ ಅವರಿಗೆ ಸಾವರ್ಕರ್ ಪದೇ ಪದೇ ಹೇಳುತ್ತಿದ್ದರಂತೆ ಏ ಕತ್ತೆ ಬೆನ್ನು ಬಾಗಿಸಿದರೆ ಸಾವು ಬೆನ್ನಟ್ಟುವುದು ಎಂದು ಅವರು ಬೆನ್ನು ಬಾಗಿಸಿದಾಗಲೆಲ್ಲ ಆ ವೀರನ ಮಾತು ಕೇಳುತ್ತಿರುತ್ತಂತೆ ಅವರನ್ನು ಕಂಡ ತಕ್ಷಣ ಅಹೋರಾತ್ರ ಆ ವ್ಯಕ್ತಿಯ ಎರಡೂ ಕಾಲು ಬಳಸಿ ಸಿರಸಾಷ್ಟಾಂಗ ಪ್ರಣಾಮ ಮಾಡಿದ ಹಾಗೆಯೇ ಕೇಳಿದ ಸಾರ್ ಯಾಕೆ ನೀವು ಕತ್ತೆಯ ಚಿತ್ರಕ್ಕೆ ಹಾರ ಹಾಕಿದ್ದೀರಿ ಎಂದು ಅವರಂದರು ನಮ್ಮ ದೊರೆ ಸಾವರ್ಕರರು ನನ್ನ ಪೆದ್ದತನ ನೋಡಿ ಪ್ರೀತಿಯಿಂದ ಕತ್ತೆ ಎನ್ನುತ್ತಿದ್ದರು ಹೀಗೆ ದಿನವೆಲ್ಲ ಬಾರೋ ಕತ್ತೆ ಹೋಗೋ ಕತ್ತೆ ಚಾಯ್ ತಾರೋ ಕತ್ತೆ ಪೋಸ್ಟ್ ಮಾಡೋ ಕತ್ತೆ ಪೆನ್ನಿಗೆ ಶಾಯಿ ಹಾಕೋ ಕತ್ತೆ ಆ ಧ್ವನಿ ನನ್ನ ಕಿವಿ ಬಿಟ್ಟು ಹೋಗುತ್ತಿಲ್ಲ ಹಾಗಾಗಿ ಆ ಗೌರವಕ್ಕೆ ಅವರ ಬಾಯಲ್ಲಿ ನನ್ನ ಹೆಸರಿಗಿಂತ ತನ್ನ ಹೆಸರು ಬರೆಸಿಕೊಂಡ ಆ ಕತ್ತೆ ನಿಜವಾದ ಪುಣ್ಯವಂತ ಎಂದು ಆ ಹಾರ ಹಾಕಿದ್ದೀನಿ ಎಂದರು ಹೀಗೆ ಸಾವರ್ಕರ್ ಬಗ್ಗೆ ಅನೇಕ ವಿಷಯ ಹಂಚಿಕೊಂಡರು ಅವುಗಳಲ್ಲಿ ಕೆಲವನ್ನು ಇಲ್ಲಿ ಹಂಚಿಕೊಳ್ಳುವೆ ಗಾಂಧೀಜಿ ಹತ್ಯೆಯ ಸಂಚು ಸಾವರ್ಕರರು ಮಾಡಿದ್ದ ಖಂಡಿತ ಇಲ್ಲ ಅವರು ಯಾವತ್ತೂ ಅವರನ್ನು ಕೊಲ್ಲಬೇಕು ಇವರನ್ನು ಹೊಡೆಯಬೇಕು ಎಂದು ಹೇಳುತ್ತಿರಲಿಲ್ಲ ಯಾವಾಗಲೂ ಸೇನೆ ಕಟ್ಟಬೇಕು ಸೈನಿಕರಾಗಬೇಕು ರಕ್ಷಣೆ ಮುಖ್ಯ ರೈತರು ವಿದ್ಯಾವಂತರಾಗಬೇಕು ಎನ್ನುತ್ತಿದ್ದರು ವಿಭಜನೆಯ ಬಗ್ಗೆ ಅವರಿಗೆ ಅಪಾರ ಬೇಸರವಿತ್ತು ಸಾವು ನೋವಿನ ಬಗ್ಗೆ ದುಃಖಿತರಾಗಿದ್ದರು ಲಾ ಅಂಡ್ ಆರ್ಡರ್ ಚೆನ್ನಾಗಿರಬೇಕು ಅಸ್ಪೃಶ್ಯತೆ ತೊಲಗಬೇಕು ಎನ್ನುತ್ತಿದ್ದರು ಸಾರ್ ನೀವು ನಥುರಾಮ್ ಗೋಡ್ಸೇನ ನೋಡಿದ್ದೀರಾ ಅದಕ್ಕವರು ಅವ ನನ್ನ ಸ್ನೇಹಿತ ಅಂದರು ಹಾಗಾದರೆ ಸಾವರ್ಕರ್ರವರಿಗೆ ಎಂದೆ ಅದಕ್ಕವರು ಗೋಡ್ಸೆ ಮತ್ತು ಸಾವರ್ಕರ್ರ ಮೊದಲ ಭೇಟಿಯ ಬಗ್ಗೆ ಹೇಳಿದರು ಪೂನಾದಿಂದ ಒಬ್ಬ ಯುವಕ ಬರುವುದಾಗಿ ಪತ್ರ ಬಂದಿತ್ತು ಅವ ಬರುವ ಸಮಯವೂ ಆಗಿತ್ತು ಸಾವರ್ಕರರಿಗೆ ವಿಷಯ ತಿಳಿಸಿದ್ದೆ ನಾವು ವರಂಡಾದ ಪಕ್ಕ ಸಾವರ್ಕರರ ವಿಚಾರ ವಿನಿಮಯ ಕೋಣೆಯಲ್ಲಿ ಕುಳಿತಿದ್ದೆವು ಆ ಹುಡುಗ ಗೇಟು ತೆರೆದು ಒಳಗೆ ಬರುತ್ತಿದ್ದ ಅವನ ನಡಿಗೆ ನೋಡಿದ್ದೆ ಸಾವರ್ಕರ್ ಅವಾಕ್ಕಾದ್ರು ಒಂದೇ ಸಮನೆ ಅವ ಬಂದ ಕಣೋ ಮತ್ತೆ ಬಂದ ನೋಡು ಎಂದರು ಯಾರ ಪಾಜಿ ಯಾರು ಎಂದೆ ಅವರಂದರು ದೀಂಗ್ರಾ ಕಣೋ ಕತ್ತೆ ಮತ್ತೆ ಬಂದ ನೋಡು ಎಂದರು ಅರ್ಥ ಆಗಲಿಲ್ಲ ದೇವ ದೀಂಗ್ರಾರವರು ಅಂದೇ ಆತ್ಮಾಹುತಿಗೈದರಲ್ಲ ಎಂದಾಗ ಹೌದು ಕಣೋ ಅವ ಅಂದು ನೇಣಿಗೆ ಮುನ್ನ ಜೈಲಿನಲ್ಲಿ ಸಿಕ್ಕಾಗ ಹೇಳಿದ್ದ ನಾನು ಮತ್ತೆ ಮತ್ತೆ ಹುಟ್ಟಿ ಬಂದು ನಮ್ಮ ದೇಶ ಭಾರತದ ಬಂದ ಮುಕ್ತಿಗಾಗಿ ನಗು ನಗುತ್ತಾ ನೇಣಿಗೆರಲು ಅಣಿಯಾಗುತ್ತೇನೆ ಎಂದಿದ್ದ ನೋಡು ಅವನೇ ಇವನು ಅದೇ ನೋಟ ಅದೇ ನಡಿಗೆ ಎಂದರು ನನಗಂತೂ ಏನೂ ಅರ್ಥವಾಗಲಿಲ್ಲ ನಿನಗೆ ಅರ್ಥ ಮಾಡಿಸುತ್ತೇನೆ ತಡಿ ಎಂದರು ಆ ಬಂಧವ ಸಾವರ್ಕರರಿಗೆ ವಂದಿಸಿ ತನ್ನ ಹೆಸರು ನಥುರಾಮ್ ಗೋಡ್ಸೆ ಪೂನಾದಿಂದ ಬಂದಿರುವುದಾಗಿ ಹೇಳುತ್ತಾನೆ ಆಗ ಸಾವರ್ಕರರು ನಿನ್ನ ಹುಟ್ಟಿನ ದಿನಾಂಕ ಹೇಳು ಎಂದಾಗ ಮೇ ಒಂಬೈನೂರ ಹತ್ತು ಎಂದ ಆಗಿವರು ಹೇಳಿದರು ದೀಂಗ್ರಾ ಆತ್ಮಾಹುತಿಯಾದದ್ದು ಸೆವೆಂಟೀನ್ ಆಗಸ್ಟ್ ಹದಿನೇಳು ಆಗಸ್ಟ್ ಸಾವಿರದ ಒಂಬೈನೂರ ಒಂಬತ್ತು ನೋಡು ಎಂದರು ನೋಡು ಕತ್ತೆ ಕಾಸಾರ್ ಅವನ ಮರಣಕ್ಕೂ ಇವನ ಜನನಕ್ಕೂ ಒಂಬತ್ತು ತಿಂಗಳು ಎರಡು ದಿವಸ ತಾಯಿಯ ಗರ್ಭಾವಾಸಕ್ಕೆ ಮೀಸಲಾಗಿದೆ ಎಂದಾಗ ಸಾವರ್ಕರರ ಆ ದಿವ್ಯ ಜ್ಞಾನಕ್ಕೆ ನಕಶಿಕಾಂತ ರೋಮಾಂಚನವಾಯಿತು ಅಷ್ಟೇ ಅಲ್ಲ ಅವ ಹೋದ ಮೇಲೆ ಸಾವರ್ಕರ್ ಹೇಳಿದರು ಅಂದು ದೀಂಗ್ರಾ ಕೂಡ ತನ್ನದೇ ನಿರ್ಧಾರಕ್ಕೆ ಬಂದ ನಾಳೆ ಯುವ ಕೂಡ ಅವನೇ ಆದುದರಿಂದ ತನ್ನದೇ ನಿರ್ಧಾರ ಮಾಡುವ ಲಕ್ಷಣ ಕಾಣುತ್ತಿದೆ ಎಂದಿದ್ದರು ಕೊನೆಗೂ ಅದು ನಿಜವಾಯಿತು ಎಂದರು ಅಪ್ಪ ಕಾಸಾರ್ ಆ ಘಟನೆಯಿಂದ ಸಾವರ್ಕರ ಅಧ್ಯಯನ ಎಷ್ಟು ಆಳ ಅಗಲ ಇದೆ ಎಂದು ತಿಳಿಯುವುದು ಅಷ್ಟೇ ಅಲ್ಲ ಅಪ್ಪ ಕಾಸಾರರು ಅಂದು ಇವನೊಡನೆ ಸಾವರ್ಕರ್ ಮತ್ತು ಸುಭಾಷ್ ಚಂದ್ರ ಬೋಸ್ ಭೇಟಿಗೂ ತಾನು ಸಾಕ್ಷಿಯಾಗಿದ್ದುದನ್ನು ಹಂಚಿಕೊಂಡರು ಇಷ್ಟೆಲ್ಲ ಅವರ ವೃದ್ಧ ಶೈಲಿಯಲ್ಲಿ ಕನ್ನಡದಲ್ಲೇ ಮಾತುಕತೆ ನಡೆಯಿತು ಆ ಮನೆಯವರು ಹಿಂದಿ ಮರಾಠಿಯಲ್ಲಿ ಮಾತಾಡಿ ಪ್ಲೀಸ್ ನಾವು ಕೇಳಬೇಕು ಎನ್ನುತ್ತಿದ್ದರು ಆಗ ಅವರು ನಕ್ಕು ಬಹುದಿನದ ನಂತರ ಕನ್ನಡ ಮಾತಾಡಲು ಸಿಕ್ಕಿದೆ ತಾಯಿ ಮಾತನಾಡಲು ಬಿಡಿ ಎಂದು ನಕ್ಕರು ಅದಾದ ನಂತರದ ಕೊನೆಯ ಮಾತುಗಳು ಕೇಳಿ ಸಾವರ್ಕರ್ ಸಾವನ್ನು ಸ್ವೀಕರಿಸಲು ಉಪವಾಸ ದೀಕ್ಷೆಯಲ್ಲಿರುತ್ತಾರೆ ಕರ್ನಾಟಕ ಮೂಲದ ಹಿಂದಿ ಸಿನಿಮಾ ಖ್ಯಾತ ನಿರ್ದೇಶಕ ಮತ್ತು ಆದಾಹೈ ಚಂದಮ ರಾತು ಆದಿ ಹಾಡಿನಿಂದ ಖ್ಯಾತರಾದ ಶಾಂತಾರಾಮ್ ಸಾವರ್ಕರ ಅಭಿಮಾನಿಯಾಗಿರುತ್ತಾರೆ ಸಾವರ್ಕರ್ರ ಧರ್ಮಪತ್ನಿ ತೀರಿಕೊಳ್ಳುತ್ತಾರೆ ಆ ಸುದ್ದಿ ತಂದ ಶಾಂತಾರಾಮ್ ಮರಣವನ್ನು ಕಾಯುತ್ತಾ ಉಪವಾಸದಿಂದ ಮಲಗಿದ್ದ ಸಾವರ್ಕರರಿಗೆ ಅಪ್ಪ ಕಾಸಾರ್ ಮುಖೇನ ಹೇಳುತ್ತಾರೆ ಹಾಗೆಯೇ ಶಾಂತಾರಾಮ್ ಹೇಳುತ್ತಾ ಆ ಮಾತೆಯ ಸಮಾಧಿ ಸ್ಥಳದ ಬಗ್ಗೆ ಅಂದರೆ ಮುಂದೆ ಸಾವರ್ಕರರ ಸಮಾಧಿಗಾಗಿ ಸೂಚ್ಛವಾಗಿ ಸ್ಥಳ ಮತ್ತು ಶ್ರದ್ಧಾಚರಣೆಯ ಬಗ್ಗೆ ಕೇಳುತ್ತಾರೆ ನಿಮಗೆ ತೋಚಿದ ಹಾಗೆ ಮಾಡಿ ಎಂದು ಮಗ್ಗಲು ಬದಲಿಸುತ್ತಾರೆ ಸಾವರ್ಕರ್ ಆಗ ಸಾವರ್ಕರಲ್ಲಿ ಸಲಿಗೆ ಇದ್ದ ನಾನು ದೊರೆ ನಿಮ್ಮ ಸಮಾಧಿಯ ಬಗ್ಗೆ ಕೇಳುತ್ತಿದ್ದಾರೆ ಶಾಂತಾರಾಮ್ ಅವರು ಎಂದಾಗ ಆ ನಾನತ್ವ ಕೊಂದ ಸ್ವಾತಂತ್ರ್ಯ ವೀರನ ಮಾತು ಆ ತೊಂಬತ್ತೆರಡು ವರ್ಷದ ಅಪ್ಪ ಕಾಸರ ಬಾಯಲ್ಲಿ ಕೇಳಿ ಗದ್ಗದಿತನಾದ ಅಹೋರಾತ್ರ ಗದ್ಗದಿತನಾದ ಅಹೋರಾತ್ರ ಆ ಮಾತು ಹೀಗಿದೆ ಏಯ್ ಕತ್ತೆ ಈ ಸಾವರ್ಕರ್ನ ಸತ್ತ ದೇಹವನ್ನು ಕತ್ತೆಯ ಬಾಲಕ್ಕೆ ಕಟ್ಟಿ ಬೀದಿ ಬೀದಿ ಎಳೆದು ಸುತ್ತಿಸಿ ರಣಹದ್ದುಗಳಿಗೆ ಹಾಕಿ ಎಂದು ಮೌನವಾಗುತ್ತಾರೆ ದೇಶಕ್ಕಾಗಿ ಜೀವನವನ್ನೇ ಜ್ಯೋತಿಯಂತೆ ಬೆಳಗಿ ಅರ್ಪಿಸಿದ ಮೇರು ಪರ್ವತ ಆಡಿದ ಆ ಮಾತು ಕೇಳಿ ಎಲ್ಲರೂ ಸ್ತಬ್ಧರಾಗುತ್ತಾರೆ ಅದು ನೋಡ್ರಿ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅಂದ್ರೆ ತನ್ನ ಮರಣದ ನಂತರ ದೇಹದ ಮತ್ತು ಸಮಾಧಿಯ ಆಸಕ್ತಿಯೇ ತೊರೆದ ಆ ಪುರುಷ ಸಿಂಹನಿಗೆ ಹೆಸರಿನ ಹುಚ್ಚು ಬರಲು ಇರಲು ಸಾಧ್ಯವೇ ಇಲ್ಲ ಆತ ಕರ್ನಾಟಕವನ್ನು ತುಂಬಾ ಇಷ್ಟಪಡುತ್ತಿದ್ದರು ಕಂಪ್ಲಿಯ ಹತ್ತಿರದ ಹಳ್ಳಿಯಲ್ಲಿ ತಿಂಗಳಾನುಗಟ್ಟಲೆ ಅಜ್ಞಾತವಾಸದಲ್ಲಿದ್ದರು ಶಿವ ಛತ್ರಪತಿಯ ಎರಡನೇ ಮಗನಾದ ರಾಜಾರಾಮರಿಗೆ ಆಶ್ರಯ ಕೊಟ್ಟ ಕೆಳದಿಯ ಮೇಲಿನ ಗೌರವಕ್ಕೆ ಶಿವಮೊಗ್ಗಕ್ಕೆ ಬಂದಿದ್ದರು ನೀವು ಅವರ ಹೆಸರನ್ನು ಯಾವ ಮೇಲು ಸೇತುವೆಗೋ ಅಥವಾ ಫಿಮೇಲು ಸೇತುವೆಗೋ ಇಡದಿದ್ದರೆ ಯಾವ ನಷ್ಟವೂ ಇಲ್ಲ ಆದರೆ ಆ ವ್ಯಕ್ತಿಯ ಬಗ್ಗೆ ಅಧ್ಯಯನವಿಲ್ಲದೆ ಅನುಚಿತ ಮಾತು ವರ್ತನೆ ಒಳಿತಲ್ಲ ಧನ್ಯವಾದ ಅಹೋರಾತ್ರ